ಮತ್ತೆ ನಡೆಯೋದ್ ನೋಡ್ತಿದ್ರೆ ನಿಮ್ ಅಣ್ಣನ ಎದೆಯೊಳಗೆ ಮಾರ್ನಮ್ಮಿ ಹಬ್ಬ ಕಂಡ್ರಲ್ಲ ನೋಡ್ರಲ್ಲ ನೋಡ್ರಲ್ಲ ಅವಳು ಹಂಗೆ ಆ ಕಡೆ ಈ ಕಡೆ ನೋಡ್ತಿದ್ರೆ ಸಿಡಿ ಮತ್ತೆ ಸಿಡಿದಂಗ ಆಯ್ತದೆ ಕಂಡ್ರಲ್ಲ ಪಟ್ ಪಟ ಅಂತ ಕಣ್ಣು ಮಿಟಕ್ಸೋದ್ ನೋಡ್ತಿದ್ರೆ ಪಟ್ಟುಲ್ ದಮ್ಮನ್ ತೇರ್ಗೆ ಜವನ ಎಸ್ದಂಗ ಆಯ್ತದೆ ಕಂಡ್ರಲ್ಲ ಸಿದ್ದೇಗೌಡ್ರ ನೀವ್ ಹಿಂಗ ಹೇಳ್ತಾ ಇದ್ರೆ ಅತ್ತೆ ಸಿಕ್ತಾರ ಇಲ್ವೋ ಗೊತ್ತಿಲ್ಲ ನಮ್ ಪೌರಳಿಗೆ ಉತ್ತಮ ಸಾಹಿತಿ ಪ್ರಶಸ್ತಿ ಅಂತ ಸಿಕ್ಕೇ ಸಿಕ್ತದೆ ಕರೆಕ್ಟ್ ಆಗಿ ಹೇಳ್ದ ಕಣ್ಣ ಬರಲ್ಲ ನೋಡ್ರೆ ಅದು ನೋಡ್ತಿದ್ರೆ ಯಾಕೋ ಅಡ್ವರ್ಟ್ ಹಾಕೋದೇನೋ ಅನಿಸ್ತೈತೆ ಅಯ್ಯೋ ಲೈ ಒಂದಪ್ಪ ಅನ್ನೋದ್ರೂ ಒಳ್ಳೆ ಮಾತಾಡಿಯ ನೀನು चपले बिचित्रब सद्य अदे हे उ बरल ಸಿದ್ದೇಗೌಡ್ರ ಇದೇನ್ ಚಪ್ಪಲಿ ಅಂಗಡಿ ಕರ್ಕೊಂಡು ಬಂದ್ಬಿಡಿದಿರಾ ನಿಮ್ಮ ಅದಕ್ಕೆ ಕೊಡ್ಸುಮ ಅಂತ ಕಲ ಗೌಡ್ರೆ ನೀವೆಲ್ಲರಿಗಿಂತ ಡಿಫ್ರೆಂಟ್ ಕನ್ನ ಬುಡಿ ಹೆಂಗ್ಲ ಯಾರ್ಯಾರು ಏನೇನೋ ಕೊಟ್ಟು ಪ್ರಪೋಸ್ ಮಾಡೋದು ನೋಡಿದ್ದೀನಿ ಇದೇ ಮೊದಲನೇ ಕೀತ ಚಪ್ಪಲಿ ಕೊಡ್ತಾ ಇದಿರಲ್ಲ ಅದಕ್ಕೆ ಚಪ್ಪಲಿ ಅಂತ ಅಷ್ಟು ಅಗ್ರವಾಗಿ ಮಾತಾಡಬೇಡಕಲ ಅವು ನಮ್ಮನ್ನ ಹೊತ್ಕೊತವೆ ಹೊರತು ನಾನು ಅದನ್ನ ಹೊತ್ಕೋದಿಲ್ಲ ಎಲ್ಲದಕ್ಕೂ ಅದರದೇ ಆದ ಬೆಲೆ ಅದಕಲ ಅಣ್ಣ ಲೇಡಿ ಸ್ಲಿಪ್ಪರ್ಸ್ ಎಲ್ಲದೆ ಇದು ಆ ದೇವತೆ ಕಾಲ್ ಸೇರಿದ್ರೆ ಇದರ ಬೆಲೆ ಇನ್ನೂ ಜಾಸ್ತಿ ಆಗ್ತದೆ ಕಣ್ರಲ್ಲ ಗೌಡ್ರೆ ಚೆನ್ನಾಗೇನೋ ಅವೆ ಆದ್ರೆ ಅದಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇವು ಗೌಡ್ರೆ ಈ ಕಲರ್ ಇಷ್ಟ ಆಗ್ಲಿಲ್ಲ ಅನ್ಕೊಳ್ಳಿ ಅವಾಗ ಇಷ್ಟ ಆಗಿ ಸೈಜ್ ಆಗ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡಿರ ಚಾಪ್ಲೆ ಹೂವಿನ ಅಂತವ ಹುಲ್ಲು ಅಂತವ ತಕಳೆ ಮೇಡಮ್ ತಕಳೆ ಚಾಪ್ಲೆ 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 ರಾಜರ ಕಾಲ ಚಪ್ಪಲಿ ಮೇಡಮ್ ರಾಣಿ ದೀರ್ ಹಾಕೊಳ್ತಾ ಇದ್ದ ಚಪ್ಪಲಿ ಮೇಡಮ್ ಹಿಂದೆ ಯಾರು ಮಾರಿಲ್ಲ ಮೇಡಮ್ ಮುಂದೆ ಯಾರು ಮಾರೋದಿಲ್ಲ ಮೇಡಮ್ ಈ ಚಪ್ಪಲಿ ಹಾಕೊಂಡ್ರೆ ಫುಲ್ ವರ್ಲ್ಡ್ ಫೇಮಸ್ ಆಗ್ಬಿಡ್ತೀರಾ ಮೇಡಮ್ ದಯವಿಟ್ಟು ತಗೊಳ್ಳಿ ಮೇಡಮ್ ಚಪ್ಪಲಿ 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 ಕಮ್ಮಿ 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 ಎಲ್ಲೂ ಸಿಗ್ತಾ ಇರೋ ಬೆಲೆ ತಗೊಳ್ಳಿ ಮೆಟ್ಕೊಳ್ಳಿ ಹೊಯ್ತಾರಿ ಬನ್ನಿ ಮೇಡಮ್ ಬನ್ನಿ ತಗೊಳ್ಳಿ ಬನ್ಲಿ 50 ರೂಪೀಸ್ ಮೇಡಮ್ ಯೋಚನೆ ಮಾಡ್ಬೇಡಿ ಮೇಡಮ್ ಪರ್ಸ್ ಕೈ ಹಾಕಿ ಮೇಡಮ್ ಕೊಡಿ ಮೇಡಮ್ ತಗೊಂಡು ಹೋಯ್ತಾ ಇರಿ ಮೇಡಮ್ ದುಡ್ಡು ತಂದಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಮೇಡಮ್ 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 ಅಣ್ಣ
मैडम दुड्डेन मैडम तक मैडम आकली इवु निम कालगे तुम्बा चना कंतवे इदिष्ट आगिल्लंद्रे इदन्न आकली ಇದು ಇಡ್ಸಿಲ್ಲಂದ್ರೆ ಇಲ್ಲಿರೋದೆಲ್ಲ ನಮ್ದೇಯಾ ಯಾವ ಬೇಕ ತಕಳಿ ತಕಳಿ ಮೇಡಂ ಅಂಗಡಿನೇ ನಿಮ್ದು ಮೇಡಂ ಮಾಡಕೇನು ಕೆಲಸ ಇಲ್ಲ ಅನ್ಸುತ್ತೆ ನಮ್ಮಿಂದ ಒಬ್ಬರಿಗೆ ಒಳ್ಳೆದಾಗದೆ ಇದ್ರು ಪರವಾಗಿಲ್ಲ ಕೆಟ್ಟದಾಗಬಾರದು ಮೊದಲು ಅಂತ ಕೆಲಸ ಮಾಡೋದನ್ನ ನಿಲ್ಲಿಸಿ ನಾಚಿಕೆ ಆಗಲ್ಲ ನಿಮಗೆ ನನಗೆ ಬೇಡ बुद्धि ನಮಸ್ಕಾರ ಏನು ಇದ್ದಕ್ಕಿದ್ದಂಗೆ ಬರ ಕೇಳಿದ್ರಿ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಬರೋದಕ್ಕೆ ಕೇಳಿದೆ ಯಾಕೆ ಸಮೀಕ್ ಸರಿಯಾಗಿ ಬಡ್ಡಿ ಕೊಡ್ತೀನಿ ಅಂತ ಹೇಳಿದಿರಿ ಬ್ಲ್ಯಾಂಕ್ ಚೆಕ್ ಗೆ ಸೈನ್ ಹಾಕಿ ಕೊಟ್ಟಿದ್ದೀನಿ ಸೈಟ್ ಪೇಪರ್ ನ ನಿಮ್ಮತ್ರ ಅಡ ಇಟ್ಟಿದ್ದೀನಿ ಇನ್ನು ಏನು ಬೇಕು ಈಗ ಹೇಳಿದಿರಾ ಆದ್ರೆ ಮುಂದೆ ಕಟ್ತಿರೋ ಇಲ್ವಾ ಗೊತ್ತಿಲ್ವಲ್ಲ ಯಾಕೆ ಸರ್ ಹೀಗೆ ಮಾತಾಡ್ತಿದ್ರಾ ಯಾಕೆ ಏನಾಯ್ತು ರೇ ಇವರ ಮಗಳ ಮದುವೆ ನಿಂತು ಹೋಗಿದೆ ಸಾಲದಕ್ಕೆ ಯಾವುದೋ ಕೇಸಲ್ಲಿ ಪೊಲೀಸ್ ಸ್ಟೇಷನ್ ಬೇರೆ ಹೋಗಿ ಬಂದಿದ್ದಾರೆ ಇವರು ಪರ್ಮನೆಂಟ್ ಆಗಿ ಹೋಗಿ ಜೈಲೊಳಗಡೆ ಕೂತ್ಕೊಂಡ್ರೆ ನನ್ನ ದುಡ್ಡು ಯಾರಿಗೆ ಕೊಡ್ತಾರೆ ನೋಡಿ ಏನೋ ವಿಷಯಗಳಿಗೆ ಹೌದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಜ ಆಮೇಲೆ ಮುಂದೆ ಬಿಟ್ಟು ಕಳಿಸಿದ್ರು ನಾವೆಲ್ಲ ಹೊರಗಡೆನೇ ಇದ್ದೀವಿ ಹಾಗೆಲ್ಲ ಏನೂ ಆಗಲ್ಲ ಯಾಕೆ ಸರ್ ದುಡ್ಡು ತಗೊಂಡಿದ್ದಾರೆ ಏನೋ ತೊಂದರೆ ಆಗಿದೆ ಅಂತ ಮಾತ್ರಕ್ಕೆ ಈ ರೀತಿ ಭಯ ಬಿಳ್ಸೋ ತರ ಯಾಕೆ ಮಾತಾಡ್ತಿದ್ರೆ ದುಡ್ಡು ಕೊಟ್ಟು ನಾನು ಬಯದಲ್ಲೇ ಇದೀನಿ ಸ್ವಾಮಿ ನೋಡಿ ಹಾಗೆಲ್ಲ ಏನು ಆಗಲ್ಲ ನಾನು ಬಾತ್ ಕೊಟ್ಟಿರೋ ಹಾಗೆ ಸಮೀಕ್ಷೆ ಸರಿಯಾಗಿ ಬಂಡಿ ಕೊಡ್ತೀನಿ ಅದೆಲ್ಲ ಏನು ಬೇಡ ಶ್ರೀನಿವಾಸ ಅಯ್ಯನವರೇ ತೋಳೆ ಏನಿದು ಇದಕ್ಕೊಂದು ಸೈನ್ ಹಾಕಿ ನೀವು ನನ್ನ ಹತ್ರ ಸೈಟ್ ಪತ್ರ ಅಡ ಇಟ್ಟು ದುಡ್ಡು ತಗೊಂಡಿದ್ರಲ್ಲ ಅದನ್ನ ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಡಿ ದುಡ್ಡು ವಾಪಸ್ ಕೊಡ್ತೀನಾ ಅದನ್ನ ವಾಪಸ್ ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಇದೇನ್ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ ನಿಮ್ಮತ್ರ ಬಡ್ಡಿ ಹಣ ತಗೊಂಡಿದ್ದೀನಿ
ಹಣದ ಗ್ಯಾರಂಟಿಗೆ ನನ್ನ ಸೈಟ್ ಪತ್ರ ಅಡ ಇಟ್ಟಿದ್ದೀನಿ. ಈಗ ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನೋಡಿ ಶ್ರೀನಿವಾಸಯ್ಯನವರೇ, ನಿಮಗೆ ತಿಂಗಳ ತಿಂಗಳ ಬಡ್ಡಿ ಕಟ್ಟೋದಕ್ಕೆ ಆಗೋದಿಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಸೈಟ್ನ ನನ್ನ ಹೆಸರು ರಿಜಿಸ್ಟರ್ ಮಾಡಿಕೊಡಿ. ಇಲ್ಲ, ನನ್ನ ದುಡ್ಡು ಕೊಟ್ಟು ನಿಮ್ಮ ಪತ್ರ ತಗೊಂಡು ಹೋಗ್ತಾ ಇರಿ. ಅಲ್ಲ, ಇದ್ದಕ್ಕಿದ್ದಾಗೆ ಅಷ್ಟು ದುಡ್ಡನ್ನ ಒಟ್ಟಿಗೆ ಕೊಡಿ ಅಂದ್ರೆ ನಾನು ಎಲ್ಲಿದ್ದ ತರಲಿ? ಹಾ, ಇದನ್ನೇ ನಾನು ಪಡ್ಕೋತಾ ಇರೋದು. ನೋಡ್ರಿ, ನಿಮ್ಮ ಕೈಲಿ ನನ್ನ ದುಡ್ಡು ಕೊಡೋಕ್ಕಾಗೋದಿಲ್ಲ. ಖಾಲಿ ಪುಕ್ಷಡೆ ಮಾತೆಲ್ಲ ಬೇಡ, ನನಗೂ ಟೈಮ್ ಇಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಸೈನ್ ಮಾಡಿಸಿ ನನಗೆ ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟು ಹೋಗ್ತಾ ಇರಿ. ವಿರೂಪಾಕ್ಷ ಅವರೇ, ಈಗ ತಾನೇ ದುಡ್ಡು ತಗೊಂಡಿದ್ದೀನಿ, ಇನ್ನೂ ಒಂದು ತಿಂಗಳು ಆಗಿಲ್ಲ. ನೋಡಿ, ಇನ್ನೊಂದು ದಿನ ಟೈಮ್ ಕೊಡಿ, ಮನೆಯವ್ರ ಜೊತೆ ಮಾತಾಡಿ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ನಾಳೆ ನೀವು ಬರಲಿಲ್ಲ ಅಂದ್ರೆ ನಾನೇ ನಿಮ್ಮ ಮನೆ ಹತ್ರ ಬಂದು ಸೈನ್ ಹಾಕಿಸ್ಕೋಬೇಕಾಗತ್ತೆ. ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ, ಅಡಿಪಾಯ ಕಣ್ಣೆದುರೇ ಕುಸಿದಿದೆ, ಆಸರೆ ಕಾಣದಾಗಿದೆ. ಕರ್ಮಕ್ಕೆ ನೆಲೆಯಿಲ್ಲ, ಕರ್ಮಕ್ಕೆ ಕೊನೆಯಿಲ್ಲ, ಕಣ್ಣೀರಿನ ಕಥೆಯಲ್ಲಿ. ನಾನು ನಿನಗೆ ಅವತ್ತೇ ಹೇಳಿದೆ ನಿನ್ನ ಹತ್ರ ವ್ಯವಹಾರ ಮಾಡೋದು ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಇವಾಗ ನೋಡು, ಇವ್ ನಿಂತವನು ಅಂತ ನನಗೇನೋ ಗೊತ್ತಿತ್ತು. ಇಷ್ಟು ವರ್ಷ ದುಡ್ಡಿದ್ದನ್ನೆಲ್ಲ ತಗೊಂಡೋಗ ಸೈಟ್ ಮೇಲೆ ಹಾಕಿದ್ದೆ, ಈಗ ಇವನು ಅದನ್ನು ಕಿತ್ಕೊಂಡ್ಬಿಟ್ಟ. ಮನೆಯವ್ರಿಗೆ ಹೆಂಗ ಮುಖ ತೋರಿಸ್ಲಿ ಹೇಳು? ಹಲೋ ಸರ್, ನೀವ್ ಹೇಳ್ದಂಗೆ ಮಾಡಿದೀನಿ ಸರ್. ವಿರೂಪಾಕ್ಷ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಕಣ. ನಿನ್ನ ಸೈಟ್ ರಿಜಿಸ್ಟರ್ ಮಾಡಿಸಿ ಒಂದು ಕೈಲ ಪೇಪರ್ ಹಿಡ್ಕೊಂಡು ಬಾ, ಇನ್ನೊಂದು ಕೈಲಿ ನಾನು ನಿಂಗೆ ಹೇಳಿದ್ನ ಕೊಡ್ತೀನಿ. ನೋಡ್ತಾ ಇರಿ ಸರ್, ಅವನ ಸೈಟ್ನ ನಾನು ಹೆಂಗೆ ಕಿತ್ಕೋತೀನಿ ಅಂತ. ನೀವು ನನಗೆ ಹೇಳಿದ್ನ ಮರಿಬೇಡಿ. ಎಕ್ಸ್ಕ್ಯೂಸ್ ಮಿ ಗೈಸ್, ಬಾಸ್ ಆಫೀಸಿಗೆ ಬಂದಾಗ ವಿಶ್ ಮಾಡೋ ಪದ್ಧತಿ ಇಲ್ವಾ? ಗುಡ್ ಮಾರ್ನಿಂಗ್ ಸರ್. ಹೋ, ಕೂತ್ಕೊಂಡೆ ವಿಶ್ ಮಾಡ್ತೀರಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಏನು ಮೇಡಮ್ ಅವರು, ಇವತ್ತು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಇವಳೆ ಕಂಪನಿ ಓನರ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಇವಳಿಗೆ ಯಾವಾಗ ಇಷ್ಟನೋ ಅವಾಗ ಬರ್ತಾಳೆ, ಯಾವಾಗ ಬೇಡವೋ ಅವಾಗ ಹೊರಟ್ಬಿಡ್ತಾಳೆ ಅಲ್ವಾ ಮೇಡಮ್? ಇಷ್ಟು ದಿನ ಕೆಲಸಕ್ಕೆ ಹಾಲಿಡೇ ಏನಾದರೂ ಇತ್ತ? ಇಲ್ಲ ಸರ್, ನಿಮಗೆ ಗೊತ್ತಲ್ಲ ಏನೇನಾಯ್ತು ಅಂತ, ಹಾಗಾಗಿ ಬರೋಕ್ಕಾಗಲಿಲ್ಲ, ಕ್ಷಮಿಸಿ. ಓಹೋ, ಹೊಸ ಡ್ರಾಮಾ ಶುರು ಮಾಡ್ಕೊಂಡ್ರ? ಇಷ್ಟು ದಿನ ಮಗು ನಿನ್ನ ಹತ್ರ ಇದ್ದಿದ್ದಕ್ಕೆ ನಿನಗೆ ಈ ಆಫೀಸು ಕೆಲಸ ಇದೆಲ್ಲ ಯಾವುದು ಬೇಕಾಗಿರಲಿಲ್ಲ. ಇವಾಗ ಅವಳು ನಮ್ಮ ಜೊತೆ ಇರೋದಕ್ಕೆ ಈ ಆಫೀಸ್ ಕೆಲಸ ಇವೆಲ್ಲ ಬೇಕಾಗಿದೆ ಅಲ್ವಾ? ಆಕ್ಚುಲಿ ನೀನು ಬರೋದೇನು ಬೇಕಾಗಿರಲಿಲ್ಲ. ನಿನಗೆ ಮೇಲ್ ಕಳ್ಸಿದ್ದೀನಿ, ಚೆಕ್ ಮಾಡಿಲ್ವಾ? ಇಲ್ಲ. ಹ್ಞೂ, ಟರ್ಮಿನೇಷನ್ ಲೆಟರ್ ಕಳ್ಸಿದ್ದೀನಿ. ಅಂದ್ರೆ ನಿನ್ನ ಕೆಲ್ಸದಿಂದ ತೆಗ್ದಿದೀವಿ. ನೀನ್ ಮತ್ತೆ ಕೆಲ್ಸಕ್ ಬರೋದು, ಅವಳು ನಿನ್ನ ನೋಡಿ ಭಾವನಾ ಅಮ್ಮ ಬೇಕು ಅನ್ನೋದು, ಇದೆಲ್ಲ ನಮಗ್ ಯಾವ್ದು ಬೇಕಾಗಿಲ್ಲ. ನೀನ್ ಇಲ್ಲಿದ್ರೆ ನಮ್ಗೆ ತೊಂದ್ರೆನೆ ಜಾಸ್ತಿ. ತಗೋ ಸರ್, ತಗೋ.
ಇದರಲ್ಲಿ ಮೂರು ತಿಂಗಳು ಸ್ಯಾಲ್ರಿ ಇದೆ, ಕಾಂಪನ್ಸೇಷನ್ ಅಂತ ಇಟ್ಕೋ. ಸರ್ ಇದೆಲ್ಲ ಬೇಡ ಖುಷಿ. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಹೊರಡು. ಅವ್ರ ಥರ ಮನಗೋಗ್ಬೇಕಾ ಇಲ್ಲ ಕೆಲಸ ಮಾಡ್ತೀರಾ? ಗುಡ್. ಬೇಬಿ ಕಾಫಿ ಬ್ರೋ. ಹಾ ಯಾರಾದ್ರೂ ಏನಾದ್ರು ಅಂದ್ರೇನೆ ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ ಅಮ್ಮ? ಇನ್ಮೇಲೆ ನನ್ನ ಖುಷಿನ ನೋಡ್ಬಾರ್ದಂತೆ, ಅವಳನ್ನ ಮಾತಾಡಿಸ್ಬಾರ್ದಂತೆ. ಆಫೀಸಿಗೆ ಬರಬೇಡ ಅಂತ ಹೇಳ್ಬಿಟ್ರು. ಆದ್ಮೇಲೆ ಮಗು ಮಗು ಅಂತ ಹೇಳ್ತಾ ಇದ್ರೆ ನಮ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಆ ಮಗು ಅವ್ರದೇ ಅಲ್ವಾ ಅಕ್ಕ? ನೀನು ಒಂದೆರಡು ದಿವಸ ಆ ಮಗುನ ಇಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡು ನೋಡ್ಕೊಂಡ್ರೆ ಆ ಮಗು ಇರ್ತೀರಾ? ಮಾವ ಬಂದ್ರು. ಭಾವನಾ, ನಮ್ ಟೈಮೇ ಸರಿ ಇಲ್ಲ ಅನ್ಸುತ್ತಮ್ಮ. ಆ ದೇವ್ರು ನೀನೇನು ತಪ್ಪು ಮಾಡದೆ ಇದ್ರು ನಿನ್ನ ಕಷ್ಟ ಕೊಟ್ಟ. ನನ್ನ ಕೈಲಿ ಅವನ್ ತಪ್ಪೇ ಮಾಡಿಸ್ಬಿಟ್ಟ. ಯಾಕ್ರಿ ಏನಾಯ್ತು? ನಾನು ಮೋಸಕ್ಕೊಳಗಾಗ್ತೀನೋ ಅಥವಾ ಆ ಮೋಸ ಮಾಡೋರು ನನ್ನ ಆಯ್ಕೆ ಮಾಡ್ಕೊಳ್ತಾರೋ ಆ ದೇವ್ರಿಗೆ ಗೊತ್ತು. ಎಲ್ಲ ಕಳ್ಕೊಂಡ್ಬಿಟ್ಟೆ ಲಕ್ಷ್ಮಿ. ಎಲ್ಲ ಕಳ್ಕೊಂಡ್ಬಿಟ್ಟೆ.
ಯಾಕಪ್ಪ ಈಗ ಅಂತದ್ದು ಏನಾಯ್ತು ಏನಾಯ್ತು ಹೇಳಿ ಭಾವನನ್ ಮದುವೆಗೆ ಅಂತ ನಿಮಗೆ ಯಾರಿಗೂ ಹೇಳದೆ ಸೈಟ್ ಪತ್ರನ ಅಡ ಇಟ್ಟು ಫೈನಾನ್ಷಿಯರ್ ಹತ್ರ ಸಾಲ ತಗೊಂಡಿದ್ದೆ ಅದೀಗ ಕುತ್ತಿಗೆಗೆ ಬಂದಿದೆ ಅವನು ಇದ್ದಕ್ಕಿದ್ದಂಗೆ ಆ ಸೈಟ್ ನನ್ನ ಹೆಸರಿಗೆ ಬರ್ಕೊಡಿ ಇಲ್ಲಾಂದ್ರೆ ಅಷ್ಟು ಹಣ ವಾಪಸ್ ಕೊಡಿ ಅಂತ ಹೆದರಿಸ್ತಿದ್ದಾನೆ